ಮದುವೆ ಆಗಲು ಹೆಣ್ಣು ಸಿಗದ ಸ್ಥಿತಿ ನಿರ್ಮಾಣ ಆಗಿದೆ ವರದಕ್ಷಿಣೆ ಕೇಳಿದವರ ಜೊತೆ ಮದುವೆ ಆಗಬೇಡಿ ಆಗ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರ್ತಾರೆ ಅಂತ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ನಡೆದ ಬಿಜೆಪಿ ಮಹಿಳಾ ಸಮಾವೇಶದಲ್ಲಿ ಮಾತನಾಡಿದ ಅವರು ನಾನು ಸಹ ಮದುವೆ ವೇಳೆ ವರದಕ್ಷಿಣೆ ತೆಗೆದುಕೊಂಡಿಲ್ಲ ಅಂತ ಹೇಳಿದರು ಈ ನಿರ್ಧಾರ ಇವತ್ತು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗಲಿಲ್ಲ ಮದುವೆಗೆ ಅದಕ್ಕೆ ನೀವು ಒಂದು ನಿರ್ಧಾರ ಮಾಡಬೇಕು ಯಾರು ಮದುವೆ ಆಗಿಲ್ಲ ಅವರು ಯಾರು ವರದಕ್ಷಿಣೆ ಕೇಳ್ತಾರೆ ಅವರು ಮದುವೆ ಆಗಲ್ಲ ಈ ನಿರ್ಧಾರ ನೀವು ಕೈಗೊಳ್ಳಬೇಕು ಈ ನಿರ್ಧಾರವನ್ನು ನೀವು ಯಾಕೆ ನಿಮ್ಮ ಮನೆ ಬಾಗಿಲು ಹುಡುಕಿಕೊಂಡು ಬರ್ತಾರೆ ಅವರು ಹೆಣ್ಣು ಮಕ್ಕಳೇ ಸಿಗಲಿಲ್ಲ ಅದರಿಂದ ವರದಕ್ಷಿಣೆ ತಗೊಳ್ಳೋರನ್ನ ಮದುವೆ ಆಗಬಾರದು ನಾನು ಕೂಡ ತಗೊಂಡಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ माजी सचिव बाबूराव सिंचन सूर्गे जन तराटे के तेदुकोंडिदारे यादगिरी जिले गुरुमिट्कल तालूकिन गाजरकोट ग्रामदल्लि बीजेपी कार्यकर्तरु हागू ग्रामस्थर नडुवे वाग्वाद नडेयितु नानु गेद्रे नीरिन समस्ये बगेहरिसुत्तेने अंत सिंचन सूर् हेळिके कोट्टिद्रु तावु अधिकारदल्लिद्दाग एनु माडिद्रि नन्न ताकत्तु तोरिस्तेने अंत ग्रामस्थ हेळिद इदरिंद केरळि केंडवाद सिंचन सूर् ए निन्न ओट् यारिगादरू हाको निन्न ओट् बेकागिल्ल अंत हेळिकेयन्न कोट्टिद्दारे ಜೆಡಿಎಸ್ ಪರಿಷತ್ ಸದಸ್ಯ ಭೋಜೇಗೌಡರ ಕಾರಿನ ನಂಬರ್ ಬಳಸಿ ಕಾರೊಂದನ್ನ ಮಾರಲು ಮುಂದಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಶೋರೂಮ್ ನಲ್ಲಿದ್ದ ಕಾರ್ ನಂಬರ್ ನೋಡಿದ ಭೋಜೇಗೌಡರ ಪಿಎ ಮಾದೇಶ್ ಕಾರ್ನ ಬಗ್ಗೆ ವಿಚಾರಿಸಿದ್ದಾರೆ ಆಗ ಶೋರೂಮ್ ನವರು ಮಾರಾಟಕ್ಕಿದೆ ಅಂತ ಹೇಳಿದ್ದಾರೆ ಕೂಡಲೇ ಭೋಜೇಗೌಡರಿಗೆ ಕರೆ ಮಾಡಿದ ಮಾದೇಶ್ ಕಾರ್ ಮಾರಾಟಕ್ಕಿಟ್ಟಿದ್ದೀರಾ ಅಂತ ವಿಚಾರಿಸಿದ್ದಾರೆ ಆದರೆ ಭೋಜೇಗೌಡರು ನನ್ನ ಇನೋವಾ ಕಾರ್ ಮನೆಯಲ್ಲೇ ಇದೆ ಇದನ್ನ ಮಾರ್ತಾ ಇಲ್ಲ ಅಂತ ತಿಳಿಸಿದ್ದಾರೆ ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಹೈಗ್ರೌಂಡ್ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ प्रभावी चामराजनगर रस्ते गुंडी बिंदे तमिलनाडु कड़े ಬೊಂಬಾಟ್ ರಸ್ತೆ ಇದ್ರೆ ಕರ್ನಾಟಕ ಭಾಗದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳು ಕಾಣಿಸ್ತಾ ಇದ್ದಾವೆ ಚಿಕ್ಕಹೊಳೆ ಚೆಕ್ ಪೋಸ್ಟ್ ನಿಂದ ತಮಿಳುನಾಡಿನ ಸಂಪರ್ಕದ ರಸ್ತೆ ಹಾಳಾಗಿ ಹೋಗಿದೆ ತಳವಾಡಿ ಸುತ್ತಮುತ್ತಲಿನ 48 ಹಳ್ಳಿಗಳಲ್ಲಿ ಕನ್ನಡಿಗರೇ ಇದ್ದಾರೆ ವ್ಯಾಪಾರ ವಹಿವಾಟು ವೈವಾಹಿಕ ಸಂಬಂಧಗಳೆಲ್ಲ ಚಾಮರಾಜನಗರ ಜಿಲ್ಲೆಯನ್ನೇ ಅವಲಂಬಿಸಿರುವಂತ ತಳವಾಡಿ ಕನ್ನಡಿಗರು ನಮಗೆ ಒಳ್ಳೆ ರಸ್ತೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಕರ್ನಾಟಕಕ್ಕೆ ಹಂಪಿಯಿಂದ ಸಾಕಷ್ಟು ಆದಾಯ ಬರುತ್ತೆ ಆದರೆ ಸರ್ಕಾರಕ್ಕೆ ದುಡ್ಡು ಮಾತ್ರ ಬೇಕು ಆದರೆ ಹಂಪಿ ಅಭಿವೃದ್ಧಿ ಬೇಕಾಗಿಲ್ಲ ಇದೀಗ ಹಂಪಿಯ ಮಾಲ್ಯವಂತ ರಘುನಾಥ ದೇವಾಲಯದ ಆವರಣದಲ್ಲಿರುವಂತ ಲಕ್ಷ್ಮೀ ದೇವಾಲಯದ ಗೋಪುರದ ಕಳಸ ಬಿದ್ದಿದೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಶಿಥಿಲಗೊಂಡಿರುವಂತ ಲಕ್ಷ್ಮೀ ದೇವಾಲಯದ ಗೋಪುರ ಕುಸಿದು ಬಿದ್ದಿದೆ ವಿಶ್ವವಿಖ್ಯಾತ ಹಂಪಿಯಲ್ಲಿ ಭದ್ರತೆ ಇಲ್ಲ ಒಂದು ಕಡೆ ಸ್ಮಾರಕಗಳ ಮೇಲೆ ನಿಂತು ಜನರು ಡ್ಯಾನ್ಸ್ ಮಾಡುತ್ತಿದ್ದಾರೆ ವಿದೇಶಿಗರು ನಿಷೇಧಿತ ಪ್ರದೇಶಗಳಲ್ಲಿ ಕುಳಿತು ಮದ್ಯ ಸೇವಿಸುತ್ತಾ ಇದ್ದಾರೆ ಹೌದು ಪುರಂದದಾಸರ ಮಠದ ಬಳಿ ಮಂಟಪದ ಬಳಿ ವಿದೇಶಿಗರು ಮದ್ಯ ಸೇವನೆ ಮಾಡುತ್ತಿದ್ದಾರೆ ಆ ಫೋಟೋಗಳು ನ್ಯೂಸ್ 18 ಗೆ ಲಭ್ಯವಾಗಿವೆ ಭಾರತದಲ್ಲಿ ಹಿಂದೂಗಳು ಮುಕ್ಕೋಟಿ ದೇವರನ್ನ ಪೂಜಿಸುತ್ತಾರೆ ಗಣಪತಿಗೆ ಗರಿಕೆ ಕೃಷ್ಣನಿಗೆ ಬೆಣ್ಣೆ ಶಿವನಿಗೆ ಬಿಲ್ವಪತ್ರೆ ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಬಗೆ ನೈವೇದ್ಯ ನೀಡುತ್ತಾರೆ ಆದರೆ ಕೇರಳದ ಅಳಪುಳಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನೆಲೆಸಿರುವ ಬಾಲಮುರುಗನ್ ದೇವರನ್ನ ಒಲಿಸಲು ನೀವು ಮಂಚ್ ಚಾಕಲೇಟ್ ನೀಡಬೇಕಂತೆ ಹೌದು ಕಳೆದ 6 ವರ್ಷಗಳಿಂದ ಈ ದೇಗುಲ ಮಂಚ್ ಮುರುಗನ್ ದೇವಾಲಯ ಅಂತಲೇ ಪ್ರಸಿದ್ಧಿ ಪಡೆದಿದೆ ಕೆಲವು ವರ್ಷಗಳ ಹಿಂದೆ ಬಾಲಕನೊಬ್ಬ ಮಂಚ್ ಚಾಕಲೇಟ್ ಅನ್ನು ದೇವರಿಗೆ ಅರ್ಪಿಸಿದ ಅದನ್ನೇ ಮುಂದುವರೆಸಿಕೊಂಡು ಬರಲಾಗುತ್ತದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ನೇತ್ರಾವತಿ ಹೇರ್ ಡ್ರೆಸ್ಸರ್ಸ್ ನವರು ಒಂದು ಮಾದರಿಯ ಕಾರ್ಯವನ್ನ ಮಾಡುತ್ತಿದ್ದಾರೆ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ಕ್ಷವರ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ರು ಇಲ್ಲಿ ವರ್ಷವಿಡಿ ಅಂಧ ಮಕ್ಕಳಿಗೆ ಉಚಿತ ಕ್ಷವರ ಮಾಡಲಾಗುತ್ತೆ ನೇತ್ರಾವತಿಯ ಹೇರ್ ಡ್ರೆಸ್ಸರ್ಸ್ ಮಾಲೀಕ ಗೋಪಾಲ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಲಾಗುತ್ತಿದೆ